ಅವರು ಮೊದಲನೇ ಮಗ ಹೇಳ್ತಾನೆ ಅಪ್ಪನ ಜೊತೆ ಕೆಲಸ ಮಾಡಬೇಕು ಅಂತ ಫ್ಯಾಕ್ಟರಿಗೆ ಹೋಗಿದ್ದಾನೆ ಸೊ ಅಪ್ಪ ಹೇಳಿದ್ದಾರೆ ಅದೆಲ್ಲ ಓಕೆ ನನ್ನ ಬಾಸ್ ಚೇರ್ ಇದೆ ಅಲ್ಲಿ ಮುಂದೆ ಒಂದಿನ ಕೂರ್ ನೀನು ಫಸ್ಟ್ ಹೋಗು ವೆಲ್ಡಿಂಗ್ ಶಾಪ್ ಹೋಗಿ ವೆಲ್ಡಿಂಗ್ ಹೆಂಗೆ ಮಾಡ್ತಾರೆ ಟಿಂಕರಿಂಗ್ ಹೆಂಗೆ ಮಾಡ್ತಾರೆ ಒಂದು 6 ತಿಂಗಳು ಅದನ್ನು ಮೊದಲು ಕಲಿ ಅಂತ ಅಲ್ಲಿ ಕಲಿಸಿದ್ದಾರೆ ಅಂದರೆ ಯಶಸ್ಸು ಅನ್ನೋದು ಸ್ಟ್ರೈಟಾಗಿ ರಾಕೆಟ್ರೆ ಹೋಗೋಕ್ಕಾಗಲ್ಲ ಎಲ್ಲ ವಿಷಯಗಳನ್ನು ಕಲಿಬೇಕು ಅಂತ ಆ ಇನ್ನೊಬ್ಬ ಹುಡುಗ ಏನು ಮಾಡಿದ್ದಾನೆ ಸೇಲ್ಸ್ಗೆ ಹೋಗಿದ್ದಾನೆ ಅಲ್ಲಿ ಈ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬರು ಸ್ಕ್ರಾಪ್ನ ಇವರು ಗೊತ್ತಿಲ್ಲದೆ ಸೇಲ್ ಮಾಡಿ ದುಡ್ಡು ಮಾಡ್ತಿದ್ದಾರೆ ಅಂತ ಹುಡುಗನಿಗೆ ಗೊತ್ತಾಗಿದೆ ಸೊ ಆ ಮಗ ಏನು ಮಾಡಿದ್ದಾನೆ ನೀವು ಹೆಂಗ್ರಿ ಹಿಂಗೆ ಮಾಡ್ತೀರಾ ಅಂತ ಆವಾಜ್ ಹಾಕಿದ್ದಾರೆ ಆಗ ಅಪ್ಪ ಕರೆದು ಹೇಳಿದ್ದಾರೆ ಅವನು ಯಾಕೆ ಆ ಥರ ಮಾಡ್ದ ಅಂತ ಯೋಚನೆ ಮಾಡಿದ್ದೀರಾ ಅವ್ನು ಎಷ್ಟು ಸಂಬಳ ಕೊಡ್ತೀರಾ ನೀವು 10,000 11,000 ಅವ್ನು ಮಾಡ್ತಿರೋ ಕೆಲಸಕ್ಕೆ ಅಷ್ಟು ಸಾಕಾ ಹಾಗಾಗಿ ಅವ್ನು ಸೈಡಲ್ಲಿ ದುಡ್ಡು ಮಾಡೋಕ್ಕೆ ನೋಡ್ತಿದ್ದಾನೆ ಮೊದಲು ಅವನು ಸರಿಯಾಗಿ ಸಂಬಳ ಕೊಡಿ ಮಾಡೋ ಕೆಲಸಕ್ಕೆ ತಕ್ಕಂಥ ಸಂಬಳ ಕೊಡಬೇಕು ಅವನು ಸರಿಯಾದ ಯಜಮಾನ ಅಂತ ಹೇಳಿದ್ರಂತೆ ಸೇರಿರುವಂಥ ಎಲ್ರಿಗೂ ಪ್ರತಿಯೊಬ್ಬರಿಗೂ ಈ ನಿಮ್ಮ ರಮೇಶಿನ ಪ್ರೀತಿಯ ಸಿಹಿ ನಮಸ್ಕಾರಗಳು ನನಗೆ ಈ ಕರಾವಳಿ ಭಾಗಕ್ಕೆ ಬರೋದು ಅಂದ್ರೆ ಒಂಥರ ಖುಷಿ ಯಾಕಂದರೆ ಬಹಳ ಸಿಹಿಯಾದ ನೆನಪುಗಳಿದೆ ನನಗೆ ಅವ್ರು ಹೇಳಿದ್ರಲ್ಲ ಸುಂದರ ಸ್ವಪ್ನಗಳು ಅನ್ನೋ ಚಿತ್ರದ ಮೂಲಕ ಪರಿಚಯ ಆಯಿತು ಅದಾದಮೇಲೆ ಮೊದಲು ಒಂದು 10 ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಎಲ್ಲ ಮಾಡ್ತಾ ಇದ್ದೆ 10ನೇ ಚಿತ್ರಕ್ಕೆ ನನಗೆ ನಾಯಕ ನಟನಾಗಿ ಪ್ರಮೋಷನ್ ಸಿಕ್ತು ಮಧುಮಾಸ ಅಂತ ಅದಾದ ನಂತರ ಜನಕ್ಕೆ ಬಹಳ ಇಷ್ಟವಾದ ಚಿತ್ರ ಅಂದರೆ ಪಂಚಮವೇದ ಆ ಚಿತ್ರ ಇಡೀ ಚಿತ್ರೀಕರಣ ಆಗಿದ್ದು ಈ ಭಾಗದಲ್ಲಿ ಮೊದಲನೇ ಸಲ ನಾನು ಕುಂದಾಪುರಕ್ಕೆ ಬಂದು ಆ ಶರವಣ ಹೋಟೆಲಲ್ಲಿ 40 ದಿನ ಇದ್ದಿದ್ದು ಆ ಅನುಭವಗಳಿದೆಯಲ್ಲ ನನಗೆ ನಾನು ಬೆಂಗಳೂರು ಹುಡುಗ ನಮಗೆ ಇಡ್ಲಿ ಅಂದರೆ ಒಂದು ಈ ಆಮೆ ಚಿಪ್ಪಿನ ಶೇಪಲ್ಲಿ ಅಭ್ಯಾಸ ಇಲ್ಲಿ ಬೆಳಗ್ಗೆ ದಿಢೀರಂತ ನಮ್ಮ ಮೊಬೈಲ್ ಟವರ್ ಥರ ಒಂದು ಇಡ್ಲಿ ಬರೋದು ಕುದುಪ್ಪಿನಾರ್ ಥರ ಬಿಳಿ ಕುದುಪ್ಪಿನಾರು ಅದ ಹೆಸರು ಕೊಟ್ಟೆ ಕಡುಬು ಅಂತ ಸರಿ ಕೊಟ್ಟೆ ಕಡುಬು ನಾನೇನು ತಿನ್ನ ಕೈ ಹಾಕಬೇಕು ಇರಿ 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 ಅನ್ನೋರು ಅದರ ಮೇಲೆ ಒಂದು 2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕೋರು ಇನ್ನೇನು ತಿನ್ನ ಇರಿ 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 ಅನ್ನೋರು ಮತ್ತೆ ಪಕ್ಕದಲ್ಲಿ ಕೊಬ್ಬರಿ ಚಟ್ನಿ ಇಡೋರು ಅದು ಎಷ್ಟು ನನಗೆ ಇಷ್ಟ ಆಗೋದು ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟು ಮಧ್ಯಾಹ್ನ ಲಂಚು ಈವ್ನಿಂಗ್ ಡಿನ್ನರು ಎಲ್ಲ ಕೊಟ್ಟೆ ಕಡುಬೆ ಎಷ್ಟು ಕೊಬ್ಬರಿ ತಿಂದಿದ್ದೀನಿ ಅಂದರೆ ಒಂದು ತಿಂಗಳಾದ್ಮೇಲೆ ಅಲ್ಲಿಗೆ ಹೋಗ್ತೀನಿ ಡಾಕ್ಟರು ಬ್ಲಡ್ ಟೆಸ್ಟ್ ಮಾಡ್ತಾರೆ ಏ ಬ್ಲಡ್ಡೇ ಇಲ್ಲ ರೀ ಬರೀ ಕೊಬ್ಬರಿ ಎಣ್ಣೆನೇ ಓಡ್ತಿದೆ ನಿಮ್ಮ ಬಾಯಿಯಲ್ಲಿ ಅಂತ ಅಂತ ಬಹಳ ಹಿತವಾದ ಅನುಭವಗಳು ನಿಮ್ಮ ಊರಲ್ಲಿ ಆಗಿದೆ ನನಗೆ ಅವತ್ತಿನಿಂದ ಆ ಕರ್ಪೂರದ ಗೊಂಬೆ ಇರ್ಬೋದು ಚಂದ್ರಮುಖಿ ಪ್ರಾಣಸಖಿ ಇರ್ಬೋದು ಅಮೆರಿಕ 100 ಜನ್ಮಕ್ಕೂ ಆ ಹಾಡೆಲ್ಲ ಇಲ್ಲೇ ಈ ಕಡಲ ತೀರದಲ್ಲೇ ಶೂಟ್ ಮಾಡಿದ್ದು ಇತ್ತೀಚಿನ ಶಿವಾಜಿ ಸೂರತ್ಕಲಾಗಲಿ ಹಾಗಾಗಿ ಈ ಭಾಗಕ್ಕೆ ಬರೋದೇ ಬಹಳ ಖುಷಿ ಬೇರೆ ಬೇರೆ ಕಾರಣಗಳಿಗೆ ಬರ್ತಾ ಇರ್ತೀನಿ ಹೋದ ವರ್ಷ ನಮ್ಮ ಕೋಟ ಶಿವರಾಮ್ ಕಾರಂತ್ ಅವರ ಪ್ರಶಸ್ತಿ ನೀಡಿದಾಗ ಬಂದಿದ್ದೆ ಇವತ್ತು ಇನ್ನೊಂದು ಅದ್ಭುತವಾದ ಅವಕಾಶ ಸಿಕ್ಕಿದೆ ಹುಟ್ಟೂರಿನ ಸನ್ಮಾನ ಮಾನ್ಯ ರಾಮಕೃಷ್ಣ ಆಚಾರ್ಯರಿಗೆ ಈ ಹುಟ್ಟೂರ ಸನ್ಮಾನ ಅಂತ ಹೇಳ್ತಾರಲ್ಲ ಅದು ಯಾಕೆ ಮುಖ್ಯ ಅಂತ ನಿಮ್ಗೆ ಹೇಳಿಬಿಡ್ತೀನಿ ಒಬ್ಬರು ದೊಡ್ಡ ರಿಸರ್ಚ್ ಸೈಂಟಿಸ್ಟು ಅವ್ರು ಏನು ಮಾಡಿದ್ರು ಪ್ರಪಂಚದಲ್ಲಿ ಬೇರೆ ಬೇರೆ ಥರ ಕಥೆಗಳಿದೆ ಅಲ್ವಾ ನಮ್ಮ ಹತ್ರ ರಾಮಾಯಣ ಇದೆ ಮಹಾಭಾರತ ಇದೆ ಅದೇ ಥರ ಗ್ರೀಸಲ್ಲಿ ಇನ್ಯಾವುದೋ ಕತೆ ಇದೆ ಇಂಗ್ಲೆಂಡಲ್ಲಿ ಇನ್ಯಾವುದೋ ಕತೆ ಇದೆ ಎಲ್ಲ ಕತೆಗಳನ್ನು ತಗೊಂಡು ಒಂದು ಕತೆ ಯಾಕೆ ಜನಕ್ಕೆ ಇಷ್ಟ ಆಗುತ್ತೆ ಒಬ್ಬ ನಾಯಕ ಅಂದರೆ ಯಾರು ಅವನ ಪಯಣ ಹೇಗಿರಬೇಕು ಅಂತ ಸ್ಟಡಿ ಮಾಡಿದ್ರು ಅಂದರೆ ಪ್ರಪಂಚದ ಎಲ್ಲ ಮಹಾಕಥೆಗಳನ್ನು ತಗೊಂಡ್ರು ದಿ ಜರ್ನಿ ಆಫ್ ಅ ಹೀರೋ ಅಂತ ಕೊನೆಗೆ ಅದನ್ನು ಪಬ್ಲಿಷ್ ಮಾಡಿದ್ರು ಅದರಲ್ಲಿ ಏನಿತ್ತು ಅಂದರೆ ಯಾವನು ನಿಜವಾದ ಹೀರೋ ಅಂದರೆ ಅವನು ಒಂದು ಊರಿಂದ ಹೊರಡ್ತಾನೆ ಅವನಿಗೆ ಆಗಬಾರ್ದು ತೊಂದರೆಗಳೆಲ್ಲ ಆಗುತ್ತೆ ಏನೇ ನೀವು ಕಲ್ಪಿಸ್ಕೊಳಕ್ಕಾಗಲ್ವೋ ಎಲ್ಲ ತೊಂದರೆಯೂ ಅವನಿಗಾಗುತ್ತೆ ಅವನು ಬಿಡೋದಿಲ್ಲ ಅವನು ಹೋರಾಟ ಮಾಡ್ತಾನೆ ಹೊರಡ್ತಾನೆ ಅವನಿಗೆ ಕೆಲವರು ಸಹಾಯ ಮಾಡ್ತಾರೆ ಕೆಲವರು ಗೆಳೆಯರು ಸಿಗ್ತಾರೆ ಅವರಿಗೆ ಇನ್ನೂ ಕೆಲವರು ದ್ರೋಹ ಮಾಡ್ತಾರೆ ವೈರಿಗಳು ಹುಟ್ಕೊಳ್ತಾರೆ ಅದೆಲ್ಲ ದಾಟಿ 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 ಕೊನೆಗೆ ಅವ್ರಿಗೇನು ಕನಸಿತ್ತೋ ಆ ಕನಸನ್ನು ಅವ್ರು ಈಡೇರಿಸ್ತಾರೆ ಆಯಿತಾ ಅಲ್ಲಿಗೆ ಕತೆ ಮುಗಿಯೋದಿಲ್ಲ ಅವ್ರು ಹೇಳ್ತಾರೆ ಅದೆಲ್ಲ ಮುಗಿದ್ಮೇಲೆ ಅವ್ರು ಹುಟ್ಟಾರಲ್ಲ ಆ ಊರಿಗೆ ವಾಪಸ್ ಬಂದು ಆ ಹುಟ್ಟೂರಲ್ಲಿ ಅವ್ರಿಗೆ ಪಟ್ಟಾಭಿಷೇಕ ಆಗಬೇಕು ಅದೇ ಸರಿಯಾದ ಕತೆ ಅಂತ ನೀವು ರಾಮಾಯಣ ತಗೊಳ್ಳಿ ರಾಮ ಹುಟ್ಟುತ್ತಾರೆ ಓಕೆ ಅವ್ರಿಗೆ ಪ್ರಾಬ್ಲಮ್ಸ್ ಬಂತು ಅವ್ರು ಕಾಡಿಗೆ ಹೋಗ್ತಾರೆ ಅಲ್ಲಿ ರಾವಣನ ಕೊಲ್ತಾರೆ ಕೊನೆಗೆ ಪಟ್ಟೆ ಅಭಿಷೇಕ ಆಗಬೇಕಾದ್ರೆ ಮತ್ತೆ ಅಯೋಧ್ಯೆಗೆ ಬರಲೇಬೇಕು ಅವರು ಅಲ್ಲಿ ಅವ್ರಿಗೆ ಪಟ್ಟಾಭಿಷೇಕ ಆಗುತ್ತೆ ಆವಾಗ ಕತೆ ಮುಗಿಯುತ್ತೆ
ಅದನ್ನ ಒಂದು ಸ್ಟೋರಿ ಸರ್ಕಲ್ ಅಂತ ಹೇಳ್ತೀವಿ ಆ ತರ ಒಂದು ಸ್ಟೋರಿ ಸರ್ಕಲ್ ಪಾಯಿಂಟ್ ಅಂದ್ರೆ ಇವತ್ತು ನಿಮ್ಮ ಈ ಹುಟ್ಟೂರ ಸನ್ಮಾನ ಆಗಿರೋದು ಬಹಳ ಖುಷಿ ಆಗ್ತದೆ ಇವರ ಕಥೆ ಆಫ್ ಕೋರ್ಸ್ ಜಾನ್ವಿ ಬಹಳ ಸೊಗಸಾಗಿ ಅವ್ರು ಮಾಡಿದಂಥ ವಿಷಯಗಳನ್ನ ಹೇಳಿದ್ರು ಬಾಲಕೃಷ್ಣ ಅವರು ಅದನ್ನು ಹೇಳಿದ್ರು ನಾನು ವೀಕೆಂಡ್ ಹತ್ರ ರಮೇಶ್ ಮಾಡ್ತೀನಲ್ಲ ನಾವೇನು ಮಾಡ್ತೀವಿ ಅಂದರೆ ಯಾರಿಗೂ ಗೊತ್ತಿಲ್ಲದೆ ರಿಸರ್ಚ್ ಮಾಡ್ತೀವಿ ನಾವು ರಿಸರ್ಚ್ ಹೆಂಗೆ ಮಾಡ್ತೀವಿ ಅಂದರೆ ಅವ್ರ ಮನೆಯವರು ಅವ್ರ ಸೊಸೆ ಅವ್ರ ಹೆಂಡತಿ ಅವ್ರ ಥರ ಎಲ್ಲ ಮಾತಾಡಿಸಿ ಕೆಲವು ವಿಷಯಗಳನ್ನ ನಾವು ಗಿಟ್ಟಿಸ್ಕೊಳ್ತೀವಿ ಆ ಥರ ಅವ್ರ ಫ್ಯಾಮಿಲಿ ಹತ್ರ ಮಾತಾಡಿದೆ ಹೇಗೆ ಅವರು ಹೇಗಿರ್ತಾರೆ ಅಂತ ಅವ್ರ ಹೆಂಡತಿ ಹೇಳಿದ್ರು ಆರಂಭಕಾಲದಲ್ಲಿ ಅವ್ರ ಹೆಂಡತಿ ಕಾರ್ ಕಲಿಯಕ್ಕೆ ಹೊರಟ್ರಂತೆ ಕಾರ್ ಕಲಿಯಕ್ಕೆ ಹೊರಟಿದ್ದಾರೆ ಅಲ್ಲೆಲ್ಲರೂ ಡಿಕ್ಕಿ ಹೊಡೆದ್ಬಿಟ್ಟಿದ್ದಾರೆ ತುಂಬ ಭಯ ಗಂಡ ಬಂದರೆ ಏನು ಮಾಡ್ತಾನೋ ಅಂತ ಅವ್ರು ಬಂದ್ರಂತೆ ಅವ್ರು ಬಂದು ಹೇಳಿದ್ರಂತೆ ಹೌದು ಏನೋ ಒಂದು ವಿಷಯ ಕಲಿಬೇಕಾದ್ರೆ ಈ ಥರ ತಪ್ಪುಗಳಾಗುತ್ತೆ ನಾನು ಕಲಿಬೇಕಾದ್ರೆ ಈ ಥರ ಡಿಕ್ಕಿ ಹೊಡೆದಿದ್ದೀನಿ ಏನು ಮಹಾ ಅಂತ ಬಿಟ್ಬಿಟ್ರಂತೆ ಅದು ಅಂದರೆ ಒಂದು ವಿಷಯನ ಕಲಿತಾ ಇದ್ದಾರೆ ಯಾರೊಬ್ಬರು ಅಲ್ಲಿ ತಪ್ಪುಗಳಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ತಾರಲ್ಲ ಆ ಮನೋಭಾವ ಅವರು ಸೊಸೆ ಹೇಳ್ತಾರೆ ಏನಮ್ಮ ನೀನು ಇಷ್ಟೆಲ್ಲ ಓದಿದ್ಯಾ ನೀನು ಯಾಕಮ್ಮ ಇನ್ನೂ ಕಾರ್ ಕಲ್ತಿಲ್ಲ ಕಾರ್ ಕಲಿ ಅಂತ ಇವರೇ ಕೀ ಕೊಟ್ಟು ಕಾರ್ ಕಲಿಸಿದಾರಂತೆ ಅವ್ರ ಮೊದಲನೇ ಮಗ ಹೇಳ್ತಾನೆ ಅಪ್ಪನ ಜೊತೆ ಕೆಲಸ ಮಾಡಬೇಕು ಅಂತ ಫ್ಯಾಕ್ಟ್ರಿಗೆ ಹೋಗಿದ್ದಾನೆ ಸೊ ಅಪ್ಪ ಹೇಳಿದ್ದಾರೆ ಅದೆಲ್ಲ ಓಕೆ ನನ್ನ ಬಾಸ್ ಚಾರಿ ಬಾಸ್ ಚೇರ್ ಇದೆ ಅಲ್ಲಿ ಮುಂದೆ ಒಂದಿನ ಕೂರ್ ನೀನು ಫಸ್ಟ್ ಹೋಗು ವೆಲ್ಡಿಂಗ್ ಶಾಪ್ ಹೋಗಿ ವೆಲ್ಡಿಂಗ್ ಹೆಂಗೆ ಮಾಡ್ತಾರೆ ಟಿಂಕರಿಂಗ್ ಹೆಂಗೆ ಮಾಡ್ತಾರೆ ಒಂದು 6 ತಿಂಗಳು ಅದನ್ನು ಮೊದಲು ಕಲಿ ಅಂತ ಅಲ್ಲಿ ಕಲಿಸಿದ್ದಾರೆ ಅಂದರೆ ಯಶಸ್ಸು ಅನ್ನೋದು ಸ್ಟ್ರೈಟಾಗಿ ರಾಕೆಟ್ ಹೋಗೋಕ್ಕಾಗಲ್ಲ ಎಲ್ಲ ವಿಷಯಗಳನ್ನು ಕಲಿಬೇಕು ಅಂತ ಆ ಇನ್ನೊಬ್ಬ ಹುಡುಗ ಏನು ಮಾಡಿದ್ದಾನೆ ಎಲ್ಲೋ ಸೇಲ್ಸ್ಗೆ ಕಳಿಸಿದ್ದಾರೆ ಇವರು ಸೇಲ್ಸ್ಗೆ ಹೋಗಿದ್ದಾನೆ ಅಲ್ಲಿ ಈ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬರು ಸ್ಕ್ರಾಪನ್ನ ಇವರು ಗೊತ್ತಿಲ್ಲದೆ ಸೇಲ್ ಮಾಡಿ ದುಡ್ಡು ಮಾಡ್ತಿದ್ದಾರೆ ಅಂತ ಹುಡುಗನಿಗೆ ಗೊತ್ತಾಗಿದೆ ಸೊ ಆ ಮಗ ಏನು ಮಾಡಿದ್ದಾನೆ ನೀವು ಹೆಂಗ್ರಿ ಹಿಂಗೆ ಮಾಡ್ತೀರಾ ಅಂತ ಆವಾಜ್ ಹಾಕಿದ್ದಾರೆ ಆಗ ಅಪ್ಪ ಕರೆದು ಹೇಳಿದ್ದಾರೆ ಅವನು ಯಾಕೆ ಆ ಥರ ಮಾಡ್ದ ಅಂತ ಯೋಚನೆ ಮಾಡಿದ್ದೀರಾ ಅವ್ನು ಎಷ್ಟು ಸಂಬಳ ಕೊಡ್ತೀರಾ ನೀವು 10,000 11,000 ಅವ್ನು ಮಾಡ್ತಿರೋ ಕೆಲಸಕ್ಕೆ ಅಷ್ಟು ಸಾಕಾ ಹಾಗಾಗಿ ಅವ್ನು ಸೈಡಲ್ಲಿ ದುಡ್ಡು ಮಾಡೋಕ್ಕೆ ನೋಡ್ತಿದ್ದಾನೆ ಮೊದಲು ಅವನು ಸರಿಯಾಗಿ ಸಂಬಳ ಕೊಡಿ ಮಾಡೋ ಕೆಲಸಕ್ಕೆ ತಕ್ಕಂಥ ಸಂಬಳ ಕೊಡಬೇಕು ಅವನು ಸರಿಯಾದ ಯಜಮಾನ ಅಂತ ಹೇಳಿದ್ರಂತೆ ಈ ಥರ ನಾನು ಹೇಳ್ತಿರೋದು ಸಣ್ಣ ಪುಟ್ಟ ವಿಷಯಗಳು ಒಬ್ಬ ವ್ಯಕ್ತಿಯ ಬಗ್ಗೆ ನಿಮಗೆ ಕಲಿಸ್ಕೊಡುತ್ತೆ ಅವ್ರು ಮಾಡಿದಂಥ ಸಾಧನೆಗಳು ನೀವು ಡಾಕ್ಯುಮೆಂಟ್ರಿಯಲ್ಲಿ ನೋಡಿದ್ದೀರಾ ಅವರು ಒಂದು ಅವ್ರು ಹೇಳಿದ್ರಲ್ಲ ಎಂಥ ಬಡತನ ಅಂದರೆ ವಾರದ್ದನ್ನು ಕೂಡ ಇಲ್ವಂತೆ ಅದಕ್ಕಿಂತ ಅಂಥ ಒಂದು ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಹುಟ್ಟಿದಂಥ ವ್ಯಕ್ತಿ ಇಷ್ಟು ದೊಡ್ಡ ಸಾಧನೆ ಮಾಡ್ತಾರೆ ಅಂದರೆ ನಮ್ಮ ಬಾಲಕೃಷ್ಣ ಅವ್ರು ಹೇಳಿದ್ರು ಈಗ ಸಮಾರಂಭ ಎಲ್ಲ ಮಾಡ್ತಾ ಇರೋದು ಇದರಿಂದ ಒಬ್ಬ ಹುಡುಗ ಆ ಥರ ಬಂದುಬಿಟ್ರೆ ಸಾಕು ಅಂತ ಯಾಕೆ ಸರ್ ಒಬ್ಬ 10 ಜನ ಬನ್ನಿ ಸರ್ 100 ಜನ ಬನ್ನಿ ಸರ್ 1,000 ಜನ ಬನ್ನಿ ಈ ಊರಿಂದ ಒಬ್ಬ ತೃಪ್ತಿ ಆಗಬೇಡಿ ಇದೇ ನೆಲ ನೋಡಿ ಇದೇ ಜಾಗದಲ್ಲಿ ಹುಟ್ಟಿದವರು ಅವರು ನಿಮಗಿರುವಂಥ ಅದೇ ಸಮಸ್ಯೆಗಳು ನಿಮಗಿರುವಂಥ ಅಷ್ಟೇ ಅನುಕೂಲಗಳು ಅವ್ರಿಗೆ ಇದ್ದಿದ್ದು ಅವ್ರು ಇಷ್ಟು ದೊಡ್ಡ ಸಾಧನೆ ಮಾಡಿದಾರಲ್ಲ ಹಾಗಾಗಿ ಇದರಿಂದ ಸ್ಫೂರ್ತಿ ಪಡೆದು ನೀವು ಎಷ್ಟು ಜನ ಹೊರಡೋಕ್ಕಾಗುತ್ತೋ ಏನೇನು ಸಾಧ್ಯ ಅದು ಎಲ್ಲವೂ ನೀವು ಮಾಡಬೇಕಾಗತ್ತೆ ಅವ್ರ ಕತೆ ಆ ಕತೆನ ಎಲ್ಲರೂ ಹೇಳಿದ್ದಾರೆ ನೀವು ನೋಡಿದಿರಿ ಅದಲ್ಲ ಆ ಕತೆಯಿಂದ ನೀವೇನು ಕಲಿಬೋದು ಏನು ಸ್ಫೂರ್ತಿ ಪಡಿಬೋದು ಇದು ಹೇಗೆ ಸಾಧ್ಯ ಅನ್ನೋದು ಕಡೆ ಗಮನ ಕೊಡಿ ಮೊದಲನೇದು ನಾನು ಹೇಳಿದ್ರೆ ಗೊತ್ತಾ ನಾನು ಸಣ್ಣ ಕತೆ ಹೇಳ್ತೀನಿ ಒಬ್ಬ ಪಾರ್ಕಲ್ಲಿ ನಡ್ಕೊಂಡು ಹೋಗ್ತಿದ್ದ ಹೋಗ್ತಿದ್ದಾಗ ಅಲ್ಲಿ ಟಿಕ್ 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 ಅಂತ ಸೌಂಡ್ ಕೇಳಿಸ್ತು ನೋಡಿದ್ರೆ ಯಾರು ಟೆರರಿಸ್ಟು ಅಲ್ಲಿ ಬಾಂಬ್ ಇಟ್ಬಿಟ್ಟೋಗ್ಬಿಟ್ಟಿದ್ದಾರೆ ಇವ್ನು ನೋಡ್ತಾನೆ ಬಾಂಬು ಅಯ್ಯೋ ಜನ ಎಲ್ಲ ಓಡಾಡ್ತಿದ್ದಾರೆ ಏನೋ ಮಾಡಬೇಕಲ್ಲ ಅಂದ್ಬಿಟ್ಟು ಈ ಬಾಂಬನ್ನು ತೊಗೊಂಡು ಪೊಲೀಸ್ ಸ್ಟೇಷನ್ ಕೊಡೋಣ ಅಂತ ಓಡೋ ಹೋಗ್ತಿದ್ದ ಓಡಬೇಕಾದ್ರೆ ಮಧ್ಯದಲ್ಲಿ ಬಸ್ ಕಣ್ತು ಬಸ್ಸಲ್ಲಿ ಇನ್ನೂ ಫಾಸ್ಟ್ ಆಗೋಗ್ಬೋದು ಅಂತ ಬಸ್ ಹತ್ಬಿಟ್ಟ ಬಸ್ಸಲ್ಲಿ ಲಾಸ್ಟ್ ಸೀಟಲ್ಲಿ ಕೂತಿದ್ದಾನೆ ತೊಡ ಮೇಲೆ ಬಾಂಬು ಬಾಂಬ್ ಟಿಕ್ 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 ಅಂತ ಇದೆ ಕಂಡಕ್ಟರ್ ಬಂದ ಏನ್ರಿ ಅದು ಅಂದ ಸರ್ ಬಾಂಬ್ ಸರ್ ಏ ಟಿಕ್ ಟಿಕ್ ಅಂತ ಇದೆಯಲ್ಲಪ್ಪ ಹೌದು ಸರ್ ಬ್ಲಾಸ್ಟ್ ಆಗುತ್ತಲ್ಲಪ್ಪ ಹೌದು ಸರ್ ಹೇ ಬ್ಲಾಸ್ಟ್ ಆಗೋ ಬಾಂಬ್ನ ತೊಡೆ ಮೇಲೆ ಇಟ್ಕೊಳ್ತಾರೇನ್ರಿ ಸೀಟ್ ಕೆಳಗಿಡ್ರಿ ಅಂದಂತೆ ಈ ಬಾಂಬ್ನ ತೊಡೆ ಮೇಲೆ ಇಟ್ಕೊಂಡ್ರಿ ಏನೋ ಸೀಟ್ ಕೆಳಗೆ ಇಟ್ಕೊಂಡ್ರಿ ಏನೋ ಬ್ಲಾಸ್ಟ್ ಆಗುತ್ತೆ ತಾನೆ ನಾನು ಏನು ಹೇಳ್ತಾ ಇದ್ದೀನಂದ್ರೆ ನಾವೆಲ್ಲ ಅಷ್ಟೇ ಮಾಡ್ತಾ ಇದ್ದೀವಿ ನಮಗೊಂದು ಸಮಸ್ಯೆ ಇರುತ್ತೆ ಅದಕ್ಕೊಂದು ತಾತ್ಕಾಲಿಕವಾಗಿ ಒಂದು ಸೊಲ್ಯೂಷನ್ನು ಈಗ 1,000 ರೂಪಾಯಿ ಬೇಕು ಈ ಮಂತ್ ಏನೋ EMI ಕಟ್ಟಬೇಕು ಅದಕ್ಕೇಂತ ಏನೋ ಮಾಡಿ ಅದನ್ನು ಸಾಲ್ವ್ ಮಾಡಿಬಿಡೋದು ಅಷ್ಟೇ ಬಾಂಬನ್ನ ತೊಡೆಯಿಂದ ಸೀಟ್ ಕೆಳಗೆ ಹಿಂಗೆ ಅಷ್ಟೇ ಅದು ಅದಲ್ಲ ಒಂದು ಸಮಸ್ಯೆಯನ್ನು ಅದರ ಬೇರೆ ಎಲ್ಲಿದೆ ಅದನ್ನು ಹುಡುಕಿ ಅಲ್ಲೇ ಕಿತ್ತು ಬಿಸಾಕ್ಬಿಡ್ಬೇಕು ಸುಮ್ಮನೆ ತಾತ್ಕಾಲಿಕ ಸಣ್ಣ ಪುಟ್ಟವಾಗಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಿ ಅರ್ಥನೇ ಇಲ್ಲ ಇವರೆಲ್ಲ ಮಾಡಿರೋದೇನು ಅಂದರೆ ನಾನು ಎಷ್ಟೊಂದು ಜನ ಸಾಧಕರನ್ನ ಇಂಟರ್ವ್ಯೂ ಮಾಡ್ತೀನಲ್ಲ ಅವರೆಲ್ಲ ಮಾಡಿರೋದು ಅದನ್ನೇ ನನ್ನ ಸಮಸ್ಯೆ ಏನು ನನಗಿರುವಂಥ ಅಡಚಣೆ ಏನು ಬಹಳ ದೊಡ್ಡ ಅಡಚಣೆ ಬಹಳ ದೊಡ್ಡ ಸಮಸ್ಯೆ ಎಲ್ರಿಗೂ ಕಾಡ್ತಿರೋದು ಬಡತನ ಇದರಿಂದ ನಾನು ಪಾರಾಗಬೇಕು ಬರೀ ಈ ತಿಂಗಳಿಗಲ್ಲ ಬರೀ ಈ 6 ತಿಂಗಳಿಗಲ್ಲ ಬರೀ ಈ ವರ್ಷಕ್ಕಲ್ಲ ಶಾಶ್ವತವಾಗಿ ನಾನು ಪಾರಾಗಬೇಕು ಅಂದರೆ ಏನು ಮಾಡಬೇಕು ನಾನು
ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ ಇಂಥ ವ್ಯಕ್ತಿಗಳ ಚರಿತ್ರೆಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ ಸೊಲ್ಯೂಷನ್ ಇರೋದು ಹೊರಗಡೆ ಅಲ್ಲ ನಿಮ್ಮಲ್ಲೇ ನಿಮ್ಮ ವ್ಯಕ್ತಿತ್ವವನ್ನು ನೀವು ವಿಕಾಸಗೊಳಿಸ್ಬೇಕು ನಿಮ್ಮ ಪರ್ಸ್ನಾಲಿಟಿ ಇದೆಯಲ್ಲ ಅದನ್ನೇ ವಿಕಾಸ ಆಗಿಬಿಡಬೇಕು ನಿಮ್ಮ ಆರೋಗ್ಯನ ಫಸ್ಟು ನಿಮ್ಮ ದೇಹದ ಕಡೆ ಗಮನ ಕೊಡಿ ಆರೋಗ್ಯದ ಕಡೆ ಗಮನ ಕೊಡಿ ಎರಡನೇದು ನಿಮ್ಮ ಯೋಚನೆಗಳು ಇವ್ರು ಏನು ಒಂದು ಸಣ್ಣ ಹಳ್ಳಿಯಲ್ಲಿದ್ದೀನಿ 100 crore ವ್ಯಾಪಾರ ಮಾಡಬಲ್ಲೆ ಅನ್ನೋ ಯೋಚನೆ ಇದೆಯಲ್ಲ ತಲೆಯಲ್ಲಿ ಆ ಥರ ಇತಿಮಿತಿಗಳು ನಿಮ್ಮ ಮನಸ್ಸೊಳಗಿರೋ ಇತಿಮಿತಿಗಳೆಲ್ಲ ಬರೀ ನಿಮ್ಮ ಮನಸ್ಸಲ್ಲಿದೆ ಅಷ್ಟೇ ರೀ ಅದು ನಿಜವಾದ ಇತಿಮಿತಿ ಅಲ್ಲ ದಯವಿಟ್ಟು ಆ ಇತಿಮಿತಿಗಳೆಲ್ಲ ಒಡೆದು ಬಿಸಾಕಿ ಇಂಥವರಿಂದ ಕಲಿರಿ ಆ ಇತಿಮಿತಿಗಳನ್ನ ಒಡೆದು ಹೊರಗೆ ಬನ್ನಿ ಮೂರನೇದಾಗಿ ನೀವು ಮಾಡಬೇಕಾಗಿರೋದು ಇವ್ರು ಮಾಡಿದ್ದೇನು ಇವರೊಂದು ಎಲಿಕ್ಸರ್ ಅಂತ ಒಂದು ವಾಟರ್ ಬಾಟಲ್ದು ಮಾಡಿದ್ದಾರೆ ಅದಕ್ಕೆ ಮುಂಚೆ ಏನು ಮಾಡಿದ್ದಾರೆ ಗಮನಿಸಿದ್ರು ಎಲ್ಲ ಕಡೆ ಭತ್ತ ಇದೆ ಭತ್ತದಲ್ಲಿ ಸಿಕ್ಕಾಪಟ್ಟೆ ಮಾಯಿಶ್ಚರ್ ಇದೆ ವಾಟರ್ ಕಂಟೆಂಟ್ ಇದೆ ಅದನ್ನು ಡ್ರೈ ಮಾಡದೇ ಇರೋದ್ರಿಂದ ವೇಸ್ಟ್ ಆಗ್ತಾ ಇದೆ 35% ವೇಸ್ಟೇಜ್ ಆಗ್ತಿದೆ ಇದನ್ನು ಸಾಲ್ವ್ ಮಾಡಬೇಕು ಅಂತ ಇವರು ಹಾಟ್ ಏರ್ದು ಒಂದು ಟೆಕ್ನಾಲಜಿ ತಂದುಬಿಟ್ಟು ಅದರಿಂದ ಫ್ಯಾಕ್ಟ್ರಿ ಮಾಡಿ ಅದರಿಂದ ಮೇಲ್ ಬಂದಿಯಾರವರು ಅಲ್ವಾ ಸೊ ಇವರು ಏನು ಯೋಚನೆ ಮಾಡಿದ್ರು ಏನೋ ಒಂದು ಇಲ್ಲಿ ಕೆಲಸ ಆಗಬೇಕು ಯಾರೂ ಮಾಡ್ತಾ ಇಲ್ಲ ನಾನು ಮಾಡ್ತೀನಿ ಅಂತ ಹೊರಟು ಇಷ್ಟು ದೊಡ್ಡ ವ್ಯಕ್ತಿ ಆಗಿದ್ದಾರೆ ಅಷ್ಟೇ ನೀವು ಮಾಡಬೇಕಾಗಿರೋದು ಏನೋ ಒಂದು ಆಗಬೇಕು ನಿಮ್ಮ ರಸ್ತೆಯಲ್ಲಿ ಏನೋ ಆಗಬೇಕು ನಿಮ್ಮ ಮನೆಯಲ್ಲಿ ಏನೋ ಆಗಬೇಕು ಯಾರೂ ಮಾಡ್ತಾ ಇಲ್ಲ ನೀವು ಮಾಡಿ ನೀವು ಮಾಡಿದ್ರೆ ನಿಮ್ಮ ಕತೆ ಬಹಳ ದೊಡ್ಡ ಕಥೆಯಾಗಿದೆ ಅಷ್ಟೇ ರಹಸ್ಯ ಅದು ಏನೋ ಒಂದು ಆಗಬೇಕಾಗಿದೆ ಯಾವನು ಮಾಡ್ತಾ ಇಲ್ಲ ರಸ್ತೆಯಲ್ಲಿ ಹೋಗ್ತಾ ಇದ್ದೀರಾ ಎಲ್ಲರೂ ಅಲ್ಲಿ ಪೇಪರ್ ಬಿಸಾಕಿದ್ದಾರೆ ನಿಮಗೆ ಗೊತ್ತು ಯಾರೊಬ್ಬರು ತೆಗೆದು ಅದನ್ನು ಆ ಕಡೆ ಹಾಕಬೇಕು ಅಂತ ಯಾವನು ಮಾಡ್ತಾ ಇಲ್ಲ ಯಾವನೊಬ್ಬ ಅದನ್ನು ಬಿಸ್ನೆಸ್ ಆಗಿ ಮಾಡಿದ್ರೆ ಅವನು ದುಡ್ಡು ಮಾಡ್ತಾನೆ ಅಷ್ಟೇ ಅದು ನೀವು ಸುಮ್ಮನೆ ನಿಮ್ಮ ಅಕ್ಕಪಕ್ಕನೇ ಎಲ್ಲ ನಡೀತಾ ಇರುತ್ತೆ ರೆಡ್ ಕಾರ್ ಅಂತ ಒಂದು ಕೇಳಿರ್ತೀರಿ ನೀವು ರಸ್ತೆಯಲ್ಲಿ ಒಂದು ಕೇಳಿದೆ ಹಾಂ ಇವ್ರು ಅಲ್ಲಿಂದ ಬಂದಿಲ್ಲಪ್ಪ ಮಂಗಳೂರಿಂದ ಎಷ್ಟು ರೆಡ್ ಕಾರ್ ನೋಡಿದೆ ನೀನು ಅಂದರೆ ನೀವು ನಾಪಕ ಇಲ್ಲಪ್ಪ ಸರಿ ಒಂದು ಕೆಲಸ ಮಾಡು ವಾಪಸ್ ಹೋಗ್ತೀಯಲ್ಲ ಪ್ರತಿಯೊಂದು ರೆಡ್ ಕಾರ್ ನೀನು ನೋಡಿ ನೀನು ಕರೆಕ್ಟಾಗಿ ನಾನು ಹೇಳಿದ್ರೆ ಪ್ರತಿಯೊಂದು ರೆಡ್ ಕಾರ್ ನೀನು 100 rupees ಕೊಡ್ತೀನಿ ನಾನು ಹೇಳಿದೆ ಅಂತ ಇಟ್ಕೊಳ್ಳಿ ವಾಪಸ್ ಹೋದಾಗ ನೀವು ಕರೆಕ್ಟಾಗಿ ಹೇಳ್ತೀರಾ ಯಾಕಂದ್ರೆ ನಿಮ್ಗೆ ಗೊತ್ತು ಒಂದು ರೆಡ್ ಕಾರ್ ನಾನು 100 rupees ಕೊಡ್ತೀನಿ ಅಂತ ಈ ಅವಕಾಶಗಳು ಅನ್ನೋದು ಅಷ್ಟೇ ಅವಕಾಶಗಳು ಎಲ್ಲ ಕಡೆ ಇರುತ್ತೆ ನೀವು ಗಮನಿಸ್ತಾ ಇಲ್ಲ ಇವರು ಗಮನಿಸಿದ್ರು ಎಲ್ಲ ಕಡೆ ಅವಕಾಶಗಳಿದೆ ನೀವು ಅದನ್ನು ನೋಡ್ತಾ ಇಲ್ಲ ಇವರು ನೋಡಿದ್ರು ದಯವಿಟ್ಟು ಅವಕಾಶಗಳನ್ನು ಗುರುತಿಸಿ ಅದನ್ನು ಸದುಪಯೋಗ ಪಡಿಸಿದ್ರೆ ನಿಮ್ಮ ಕತೆ ನಮ್ಮ ರಾಮಕೃಷ್ಣ ಆಚಾರ್ಯ ಅವ್ರ ಕತೆ ಥರ ಆಗುತ್ತೆ ಆ ಕಡೆ ಗಮನ ಕೊಡಿ ರಾಮಕೃಷ್ಣ ಆಚಾರ್ಯ ಅವರೇ ನಿಮ್ಮ ಇಡೀ ಪಯಣವನ್ನು ನೋಡಿದಾಗ ಆ ವಿಡಿಯೋ ನೋಡಿದೆ ನಾನು ಡಾಕ್ಯುಮೆಂಟ್ರಿ ನೋಡಿದೆ ನಿಮ್ಮ ಆ ಗೋದಾಮದ ಬಗ್ಗೆ ಕೇಳ್ಪಟ್ಟೆ ಒಂದು ಕಡೆ ಅವರ ಹಾರ್ಡ್ ವರ್ಕು ಇನ್ನೊಂದು ಕಡೆ ಅವರ ಪ್ರಾಮಾಣಿಕತೆ ಈಗ ಮಾತಾಡಬೇಕಾದ್ರೆ ಅವರು ಅದ್ಭುತವಾದ ವಿಷಯ ಹೇಳಿದ್ರು ಸರ್ ಈಗ ಇಂಜಿನಿಯರಿಂಗ್ ಕೋರ್ಸ್ ಬಂದಿದೆ ಸರ್ ಆದರೆ 1000 crore ಅಂಥ ಅದ್ಭುತವಾದ ದೇವಸ್ಥಾನ ಎಲ್ಲ ಕಟ್ಟಿದಾರಲ್ಲ ಸರ್ ಹೆಂಗೆ ಸರ್ ಮಾಡಿದ್ರು ಹಾಗಾಗಿ ಇದು ಇಂಜಿನಿಯರಿಂಗ್ ಅನ್ನೋದು ಕೋರ್ಸ್ ಅನ್ನೋದು ಸ್ಕೂಲ್ ಅನ್ನೋದು ಕಾಲೇಜ್ ಅನ್ನೋದು ಎಲ್ಲದಕ್ಕಿಂತ ದೊಡ್ಡದು ಸ್ಕಿಲ್ ಅನ್ನೋದು ಆ ಕೆಲಸವನ್ನು ಕಲಿಯೋದು ಅದು ಸ್ಕೂಲ್ ಬೇಕು ಕಾಲೇಜ್ ಬೇಕು ಅಂತೆಲ್ಲ ಇಲ್ಲ ಅದಕ್ಕೊಂದು ಮನಸ್ಸು ಬೇಕು ಆ ಮನಸ್ಸು ನನ್ನಲ್ಲಿತ್ತು ಅಂತ ಅಷ್ಟೇ ಬೇಕಾಗಿರೋದು ನಿಮಗೆ ಬೇಕಾಗಿರೋದು ಒಂದು ಕೌಶಲ್ಯ ಇದೆಯಲ್ಲ ಒಂದು ಸ್ಕಿಲ್ ಅದು ಏನು ಬೇಕಾದ್ರೂ ಇರ್ಬೋದು ಆ ಸ್ಕಿಲ್ಲನ್ನು ಕಲಿಯುವಂಥ ಮನಸ್ಸು ಅದನ್ನು ಕಲಿತ ಮೇಲೆ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಒಂದು ಮನಸ್ಥಿತಿ ಧೈರ್ಯ ಅದೆಲ್ಲವೂ ಇತ್ತು ಅದಕ್ಕೆ ಇವತ್ತು ಅವರಿಗೆ ಡಾಕ್ಟರೇಟ್ ಕೊಟ್ಟಿದ್ದಾರೆ ಈ ಕತೆ ಹೀಗೆ ಮುಂದುವರಿಲಿ ಸರ್ ನನ್ನ ಶೋಅಲ್ಲಿ ನಾನು ಎಲ್ರಿಗೂ ಕೊನೆಗೆ ಕೇಳುವ ಮೂರೇ ಪ್ರಶ್ನೆ ನಿಮಗೂ ಕೇಳ್ತೀನಿ ನಿಮ್ಮ ಭಾಷಣ ಕೊಟ್ಟ ನೀವು ಅದಕ್ಕೆ ಉತ್ತರ ಹೇಳಿ ಸಾರಿ ಹೇಳಬೇಕು ಅಂದರೆ ಯಾರು ಸಾರಿ ಹೇಳ್ತೀರಾ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಯಾರು ಥ್ಯಾಂಕ್ಸ್ ಹೇಳ್ತೀರಾ ಏನಾದ್ರು ಪಾಪ ಪ್ರಜ್ಞೆ ಕಾಡ್ತಿದ್ರೆ ಅದೇನು ಅಂತ ತಿಳಿಸ್ಕೊಡಿ ನಿಮ್ಮ ಭಾಷಣದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದು ಭಾಳ ಖುಷಿ ಆಯಿತು ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು